ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟಿ ಮಾಡುವಂತ ಇದು ಇಡೀ ಕರ್ನಾಟಕವನ್ನ ಕನ್ನಡಿಗರು ನಿರ್ಧಾರ ಮಾಡಿದ್ರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಷಿಕರು ಬಹುಭಾಷಿಕರು ರಾಜ್ಯ ಸರ್ಕಾರವನ್ನ ನಿರ್ಧಾರ ಮಾಡುವಂತ ಜಿಲ್ಲೆ ಬೆಂಗಳೂರು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಏನ್ ಕತೆ ಯಾರು ಪಾರಪತ್ಯ ಅಂತ ಲೆಕ್ಕಾಚಾರ ನೋಡಿದಾರೆ ಮೇಲ್ ನೋಟ ಗೊತ್ತು ಕಾಂಗ್ರೆಸ್ ವರ್ಷಸ್ ಬಿಜೆಪಿ ಜೆಡಿಎಸ್ ಒಂದಷ್ಟು ಕಡೆ ಆಪ್ ಒಂದಷ್ಟು ಕಡೆ ಕಾಂಗ್ರೆಸ್ ಅವಕಾಶ ಬಿಜೆಪಿ ಅವಕಾಶ ಕಸಿಯೋ ಸಾಧ್ಯತೆ ದಟ್ಟವಾಗಿದೆ ಎಲ್ಲಿ ಏನು ನಾನು ನಿಮಗೆ ಮಾಹಿತಿನ ಕೊಡ್ತೇವೆ ಇಬ್ರು ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರ ಮೊದಲು ಬಿಜೆಪಿಯಿಂದ ಆಲಿ ಶಾಸಕ ಆಟ್ರಿಕ್ ಇರೋ ಎಸ್ ಆರ್ ವಿಶ್ವನಾಥ್ ಕಾಂಗ್ರೆಸ್ ಇಂದ ಕೇಶವರಾಜಣ್ಣ ಹಾಗೆ ಜೆಡಿಎಸ್ ಮುನೇಗೌಡ ಮೂವರ ನಡುವಿನ ಕಾಳಗ ಇದೊಂಥರ ಇಲ್ಲಿ ಏನು ಅಂದ್ರೆ ನಂಬರ್ ಒನ್ ಬಿಜೆಪಿ ನಂಬರ್ ಟು ಜೆಡಿಎಸ್ ನಂಬರ್ ತ್ರೀ ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ಕಳೆದ ಚುನಾವಣೆ ಫಲಿತಾಂಶ ಬಟ್ ಈ ಬಾರಿ ತೀವ್ರ ತರನಾದ ಪೈಪೋಟಿ ಡಿ ಕೆ ಶಿವಕುಮಾರ್ ಗೆಲ್ಲಿಸಿಕೊಳ್ಳಲೇಬೇಕು ತನ್ನ ಆಪ್ತನ ಲೆಕ್ಕಾಚಾರದಲ್ಲಿ ಓಡಾಡ್ತಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಎರಡನೇ ವಿಚಾರ ಅಂತಂದ್ರೆ ಮುನೇಗೌಡ ರೆಡ್ಡಿ ವರ್ಸಸ್ ಒಕ್ಕಲಿಗ ಅನ್ನೋದೊಂದು ಕಾಯಿನ್ ನ ಪ್ಲೇ ಮಾಡಿಟ್ಟಿದ್ದಾರೆ ನಾನು ಒಕ್ಲಿಗ ಎಸ್ ಆರ್ ವಿಶ್ವನಾಥ್ ರೆಡ್ಡಿ ಒಕ್ಲಿಗ ಅಲ್ಲೇ ಇದೆ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರನ್ನ ಹಾಕ್ಸ್ಕೊಂಡು ಇವ್ರ ರಾಜ್ಯ ಬರ ಮಾಡ್ತಾವ್ರೆ ಇಲ್ಲಿ ಒಕ್ಕಲಿಗರಿಗೆ ಅವಕಾಶ ಬೇಕು ಅಂತ ಒಂದು ಹೊಸ ಕಾಯಿನ್ ಅನ್ನ ಪ್ಲೇ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾಕಂದ್ರೆ ಒಕ್ಕಲಿಗರಿಗೆ ಜಾಸ್ತಿ ಇರ್ತಕ್ಕಂಥ ಮತದಾರರು ಅಧಿಕಾರ ಮಾತ್ರ ರೆಡಿಗಳಗ ಅನ್ನೋದು ಚರ್ಚೆ ದೊಡ್ಡ ಮಟ್ಟಕ್ಕೆ ಮುನೇಗೌಡ ಹೋಗ್ತಾರೆ ಅದಕ್ಕೆ ಹೇಳ್ತಾರೆ ಮುನ್ಸ್ವಾಮಿ ಅಂತ ವಿಶ್ವನಾಥ್ ಅವರು ಹೇಳ್ತಾ ಇದಾರೆ ಫಾರ್ ದ ಫಸ್ಟ್ ಟೈಮ್ ವಿಶ್ವನಾಥ್ ಒಂದ್ ರೀತಿಯ ಟಫ್ ಫೈಟ್ ಅನ್ನ ಫೇಸ್ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಜೆಡಿಎಸ್ ಒಂದಾದ್ರೂ ವಿಶ್ವನಾಥ್ ಸೋಲ್ಸಕ್ಕಾಗಲ್ಲ ಅನ್ನೋ ಸನ್ನಿವೇಶ ಇತ್ತು ಇತ್ತು ಆದ್ರೆ ಈ ಒಕ್ಕಲಿಗ ಅಲ್ಲ ವಿಶ್ವನಾಥ್ ಅನ್ನೋ ಒಂದು ಹೇಳಿಕೆ ಮತ್ತೆ ಈ ಚರ್ಚೆ ಇವೆಲ್ಲ ವಿಶ್ವನಾಥ್ ಅಲ್ಲಿ ವಿಶ್ವನಾಥ್ ಪರವಾಗಿ ಒಕ್ಕಲಿಗ ಮತಗಳನ್ನ ಟುವರ್ಡ್ಸ್ ಜೆಡಿಎಸ್ ಟುವರ್ಡ್ಸ್ ಕಾಂಗ್ರೆಸ್ ಹೋಗುವಂತೆ ಮಾಡಿಟ್ಟಿದೆ ಇಲ್ಲಿ ಏನು ಅಂದ್ರೆ ಸದ್ಯಕ್ಕೆ ಹೌದು ಈಗ ಕಾಂಗ್ರೆಸ್ಗರು ಸೋಲ್ಸಲೇಬೇಕು ವಿಶ್ವನಾಥ್ನ ಅನ್ಕೊಂಡ್ರೆ ಜೆಡಿಎಸ್ ಕೋಟ್ ಹಾಕ್ಬಹುದು ಪಕ್ಕ ಕಾಂಗ್ರೆಸ್ ಒಂದ ದರ್ಶನ ಜೆಡಿಎಸ್ ಬಿಜೆಪಿ ಸೋಲ್ಸಕ್ಕೆ ಸಾಧ್ಯ ಕಾಂಗ್ರೆಸ್ ಅಲ್ಲಿ ಆಗಲ್ಲ ಜೆಡಿಎಸ್ ಕಲರ್ ಜೆಡಿಎಸ್ ಕೋಟ್ ಮಾಡ್ತಾರೆ ಅಂತ ಸನ್ನಿವೇಶ ಸಮ್ ಟೈಮ್ ಆಗುತ್ತೆ ಈಗ ಯಾರು ವಿಶ್ವನಾಥ್ ಸೋಲ್ಸಕ್ಕೆ ಅದು ಮುನೇಗೌಡರ ಕೈಲಾಗತ್ತಾ ಕೇಶವರ ಅನ್ನೋದು ಅನ್ನೋದೊಂದು ನಿರ್ಧಾರದ ಮೇಲೆ ಮುಂದಿನ ಚುನಾವಣೆ ಆಗತ್ತೆ ಎಸ್ ಆರ್ ವಿಶ್ವನಾಥ್ ಅವ್ರನ್ನ ಸೋಲಿಸೋಕೆ ಏನೇನ್ ಬೇಕಾವಲ್ಲ ತಯಾರಿಗಳು ಆಗ್ತಾ ಇದೆ ಬಟ್ ವಿಶ್ವನಾಥ್ ಏನ್ ಸಾಮಾನ್ಯ ವ್ಯಕ್ತಿ ಅಲ್ವಲ್ಲ ಮೂರ್ ಸಾರ್ ಗೆದ್ದಿರೋದು ಆದ್ರೆ ಅವ್ರಿಗೆ ಅಂದ್ರೆ ಎಲ್ಲ ಹೇಳೋದು ವಿಶ್ವನಾಥ್ ಸೋಲ್ಸಕ್ ಆಗಲ್ಲ ಅಂತ ಹೆಂಗ ಹೇಳ್ತೀರಾ ಶಿವು ಹೌದು ಹೆಂಗ ಹೇಳ್ತೀರಿ ನೀವು ಏನಿವೇನು ವಿಶ್ವನಾಥ್ ಚೇಲಾನ ಕಾಮೆಂಟ್ ಹಾಕಿದ್ರು ವಿಶ್ವನಾಥ್ ಅವ್ರ ಪತ್ನಿ ಗೆಲ್ಸ್ಕೊಳ್ಳಲ್ಲ ಜಿಲ್ಲಾ ಪಂಚಾಯತಿ ವಾಣಿಶ್ರೀ ವಿಶ್ವನಾಥ್ ಅವ್ರನ್ನ ಬಿಬಿಎಂಪಿ ಗೆಲ್ಸ್ಕೊಳ್ಳೋಕೆಲ್ಲ ಇನ್ಯಾವ್ ಸ್ಟ್ರಾಂಗು ಹೆಂಗ ಹೇಳ್ತೀರಿ ಜನ ತೀರ್ಪು ಕೊಟ್ಟಿಲ್ವಾ ಹ್ಮ್ ಈಗೇಳಬೇಡಿ ವಿಶ್ವನಾಥ್ ಕೂಡ ಸೋಲ್ಸ್ತಾರ ಜನ ಅಂತ ಹೇಳದಲ್ವಾ ಅಂತನ್ಸು ನನ್ಗೆ ಹ್ಮ್ ಹೌದಲ್ವಾ ಕರೆಕ್ಟ್ ಒಳ್ಳೆ ಪಾಯಿಂಟ್ ಆಗ್ತವ್ ಇವ್ರು ಹ್ಮ್ ಕೂಡ ದಿನೇ ದಿನೇ ದೊಡ್ಡ ಮಟ್ಟದ ಪ್ರಚಾರ ಮಾಡ್ತವ್ರೆ ಕೇಶವರಾಜಣ್ಣ ಮುನೇಗೌಡ ಹ್ಮ್ ಕಳೆದ ಬಾರಿ ಬಂದಷ್ಟು ಮತಗಳು ವಿಶ್ವನಾಥ್ ಅವ್ರು ಬರ್ತಾರೆ ಅಂತ ಹೇಳಿ ಆಗ್ಲೇ ಹೇಳಿದೆ ದಾಸನ್ಪುರ ಈ ಮಾಗಡಿ ರೋಡ್ ಸಂಬಂಧಪಟ್ಟಂಗೆ ಏನ್ ಬರ್ತಲ್ಲ ಮಕ್ಳಿ ಈ ಭಾಗದ ಒಕ್ಕಲಿಗ ಮತದಾರರು ಏನಂತಿದಾರಲ್ಲ ಇದುವರೆಗೂ ವಿಶ್ವನಾಥ್ ಒಕ್ಕಲಿಗನೋ ಒಂದು ಈಗ ಅವರು ಒಂದು ಸ್ಟೇಜ್ ಅಲ್ಲಿ ನಾನು ವೇಮನ ಭಾಷಣ ಎಲ್ಲಾ ವಿಡಿಯೋಗಳನ್ನ ಇವರು ವರ್ಷ ಸಾಕೊಂಡು ಹೋಗ್ತಾ ಇದ್ದಾರೆ ಇಂಪ್ಯಾಕ್ಟ್ ಆಗುತ್ತೆ ನೋಡ್ಬೇಕು ಬಟ್ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಆಗತ್ತೆ ಒಂದಷ್ಟು ಇಂಪ್ಯಾಕ್ಟ್ ಆಗಿ ಆಗತ್ತೆ ಆಗಲ್ಲ ಏನಿಲ್ಲ ಆಗತ್ತೆ ಸ್ವಲ್ಪ ಬಟ್ ರಿಸಲ್ಟ್ ಬದಲಾವಣೆ ಮಾಡುತ್ತಾ ಅನ್ನೋ ಪ್ರಶ್ನೆ ಚುನಾವಣೆ ಮತದಾನ ಮಾಡೋ ಬೆಳೆ ಗೊತ್ತಾಗತ್ತೆ ಈ ಕ್ಷಣಕ್ಕೆ ಜೆ ಡಿ ಎಸ್ ಕಾಂಗ್ರೆಸ್ಗಿಂತ ಒಂದಷ್ಟು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಭಾರಿ ಮುನ್ನಡೆ ಅಂತ ಏನಿಲ್ಲ ಒಂದಷ್ಟು ಇಲ್ಲ ಇದು ಪದೇ ಪದೇ ದಿನೇ ದಿನೇ ಗೊತ್ತಲ್ಲ ಒಂದು ವಿಷಯವನ್ನ ಹದಿನಾರು ಕಡೆಯಿಂದ ಇಪ್ಪತ್ ಕಡೆಯಿಂದ ಇದಂಗೆ ವಿಶ್ವನಾಥ್ ರೆಡ್ಡಿ ಅಲ್ಲ ಒಕ್ಲಿಗಾಲ ರೆಡ್ಡಿ ವಿಶ್ವನಾಥ್ ಒಕ್ಲಿಗಾಲ ರೆಡ್ಡಿ ವಿಶ್ವನಾಥ್ ಒಕ್ಲಿಗಾಲ ರೆಡ್ಡಿ ಹಿಂಗ್ ಪದೇ ಪದೇ ಪೇ ಪ್ಲೇ ಪ್ಲೇ ಮಾಡಿ 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 ಇದೋಗ್ಬಿಡುತ್ತೆ ಹೌದಲ್ಲ ಸಂದಿಟ್ರ್ ಹೌದಲ್ವಾ ಅಂತ ಅದು ಒಂದಷ್ಟು ದೊಡ್ಡ ಮಟ್ಟದ ಅದು ಬಿಟ್ರೆ ವಿಶ್ವನಾಥ್ ನ ಕೆಡುವಕ್ ಯಾವುದೇ ಅಸ್ತ್ರಗಳು ಇವ್ರ ಹತ್ರ ಯಾರ ಹತ್ರ ಇಲ್ಲ ಹ್ಮ್ ವಿಶ್ವನಾಥ್ ಸೋಲಿಸ್ಲಿಕ್ಕೆ ಏಕೈಕ ಅಸ್ತ್ರ ಹ್ಮ್ ಇದು ಒಕ್ಕಲಿಗ ಸಮುದಾಯ ಹೆಚ್ಚಿದೀವಿ ನಾವ್ ಯಾಕೆ ರೆಡ್ಡಿ ಔಟ್ ಹಾಕ್ಬೇಕು ಈ ಕಾಯಿನ್ ಪಿಕ್ ಮಾಡಿದ್ರು ಜೆಡಿಎಸ್ ಪ್ಲೇ ಮಾಡಿದ್ರು ಈ ಇಟ್ಕೊಂಡಿರ್ತಾರೆ ಕಡೆಗಳಿಗೆ ಡಿ ಕೆ ಶಿವಕುಮಾರ್ ಒಂದ್ ಅವೇ ಬಟ್ ಇದು ಟ್ರಯಾಂಗಲ್ ಸ್ವಲ್ಪ ಮುನ್ನಡೆಯನ್ನ ಬಿಜೆಪಿ ಕಾಯ್ದುಕೊಂಡಿದೆ ಬಿಜೆಪಿ ಇನ್ ಯಾವುದೇ ಕಾರಣಕ್ಕೂ ಕಲಾಂಕದಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಒಕ್ಕಲಿಗ ಅಲ್ಲ ವಿಶ್ವನಾಥ್ ಅನ್ನೋ ಏನು ವಿಷಯ ಎತ್ಕೊಂಡಿದಾರಲ್ಲ ಜೆಡಿಎಸ್ ನವರು ಕಾಂಗ್ರೆಸ್ನವರು ഇത് വർക്ക്ഔട്ട് ആവോ അഷ്ടെ ജസ്